ಭೂಸಾ ತಮ್ಮ ಇದು ಬೆಂಗಳೂರಲ್ಲಿ ಅವೈಲೇಬಲ್ ಯಾವ್ಯಾವ ಬೈಕ್ಸ್ ಇದೆ ಎಲ್ಲ ಬೈಕ್ಸನ್ನು ಟೆಸ್ಟ್ ರೈಡ್ ಸಿಗುತ್ತೆ ಅನ್ಲಿಮಿಟೆಡ್ ಟೆಸ್ಟ್ ರೈಡ್ಸ್ ಇದೆ ಅಂತ ಸೊ ಅದಕ್ಕೆ ಒಂದು ಟ್ರೈ ಇರಲಿ ಅಂದ್ಬಿಟ್ಟು ಮಾಡಿದದು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಮೋಟರ್ ಸೈಕಲ್ ಮಂಡೆ ಇನ್ನೊಂದು ವೀಡಿಯೋ ಸುಜುಕಿ ಜಿಕ್ಸರ್ 250 ಮೋಟೊ ಜಿ ಪಿ ಸ್ಪೆಷಲ್ ಎಡಿಷನ್ ಅಂತ ಸೊ ಇದು ಫುಲ್ ಲಿಮಿಟೆಡ್ ಎಡಿಷನ್ ಗಾಡಿ ಇದು ನೋಡ್ತಾ ಇದ್ದೀರ ಅನ್ಕೋತೀನಿ ಫುಲ್ ಕ್ರೇಜಿಯಾಗಿ ಮಾಡಿದ್ದಾರೆ ಸುಜುಕಿ ಅವರು ಹಯಾಬುಸ ನೋಡಿದ್ದೀರಾ ಸೊ ಸೇಮ್ ಡಿಸೈನು ನೋಡಿ ಕೆಳಗಡೆಯಿಂದ ತೋರಿಸ್ತೀನಿ ಡಿಸೈನ್ ಬಂದೂ ಅಷ್ಟೇ ಫುಲ್ ಮಸ್ತಾಗಿ ಮಾಡಿದ್ದಾರಲ್ಲ ಇದು ಮೋಟೊ ಜಿ ಪಿ ಅವ್ರದು ಲಿಮಿಟೆಡ್ ಎಡಿಷನ್ ಸಿಗುತ್ತಿದ್ದು ಇದು ಜಾಸ್ತಿ ದಿನ ಇರಲ್ಲ ಸೊ ಆದಷ್ಟು ಬೇಗ ತೊಗೊಳೋದಿದೆ ಬುಕ್ ಮಾಡ್ಕೊಬಿಡಿ ಲಿಮಿಟೆಡ್ ಎಡಿಷನ್ ಗಾಡಿ ಇದು ಸೊ ಈ ಗಾಡಿ ನನಗೆ ಹೆಂಗೆ ಸಿಗ್ತಪ್ಪ ಅಂದರೆ ನಾರ್ಮಲಾಗಿ ನನ್ನ ಬೈಕ್ ರಿವ್ಯೂಸ್ ಮಾಡಬೇಕಾದ್ರೆ ಒಂದು ನಿಮಿಷ ಇದೆ ಓಕೆ ಆಮೇಲೆ ನಾನು ಬೈಕ್ ರಿವ್ಯೂಸ್ ಮಾಡಬೇಕಾದ್ರೆ ಯಾರಾದ್ರು ಸಬ್ಸ್ಕ್ರೈಬರ್ಸ್ ಅಥವಾ ಕೇಳ್ತೀನಿ ಇಲ್ಲ ರೋಡಲ್ಲಿ ಹೋಗೋದು ಅಥವಾ ಯಾರಾದರೂ ಕೇಳ್ಬಿಟ್ಟು ರಿವ್ಯೂ ಮಾಡ್ತಿರ್ತೀನಿ ಬಟ್ ಈ ಗಾಡಿ ನನಗೆ ಹೆಂಗೆ ಸಿಕ್ತು ಅಂತ ಒಂದು ಸೈಡ್ ಸ್ಟೋರಿ ಇದೆ ರಿವ್ಯೂ ಆದಮೇಲೆ ಹೇಳ್ತೀನಿ ವೀಡಿಯೋ ಎಂಡವರೆಗೂ ನೋಡಿ ಎಂಡಲ್ಲಿ ಹೇಳ್ತೀನಿ ಇದನ್ನ ಹೆಂಗೆ ಸಿಕ್ತು ಈ ಗಾಡಿ ಅಂತ ನನಗೆ ಇವಾಗ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗಾಡಿ ಬಂದು ಸಿಂಗಲ್ ಸಿಲಿಂಡ್ರು 4-stroke ಇಂಜಿನು ಫುಲ್ ಸೈಕ್ ಮಾತ್ರ 4 ಇದು ಟಾರ್ಕ್ ಬಂದುಬಿಟ್ಟು 27 ಇದೆ ಈ 14 liter ಟ್ಯಾಂಕು ಒಂದು 30 ಆ್ಯವ್ರೇಜಲ್ಲಿ ಬರುತ್ತೆ 30-35 ಆ್ಯವ್ರೇಜಲ್ಲಿ ಬರುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಸಿಟಿಲೆಲ್ಲ ಓಡಾಡೋಕ್ಕಾಗಲ್ಲ ಬಟ್ ಸ್ಪೋರ್ಟ್ಸ್ ವೆಹಿಕಲ್ ಅಲ್ವಾ ಫುಲ್ಲು ಸೈಕಾಗಿ ಹೋಗ್ಬೋದು ಈ ಟಾಪ್ ಸ್ಪೀಡ್ ಬಂದುಬಿಟ್ಟು 140 ಒಂದು ಹೋಗುತ್ತೆ ಅಂದ್ಕೊಂಡಿದ್ದೀನಿ 130-140 ಹೋಗುತ್ತೆ ಬಟ್ ನಾವು ಯಾವುದನ್ನು ಟೆಸ್ಟ್ ಮಾಡ್ತಾಯಿಲ್ಲ ಟಾಪ್ ಸ್ಪೀಡೆಲ್ಲ ಯಾಕಂದರೆ ಗಾಡಿ ಬಂದು ತುಂಬ ಹೊಸದು ಮೇಜರಾಗಿ ನಾವು ಟಾಪ್ ಸ್ಪೀಡೆಲ್ಲ ಜಾಸ್ತಿ ಟಚ್ ಮಾಡೋಕ್ಕೆ ಹೋಗೋದಿಲ್ಲ ಬೇರೆಯವ್ರ ಗಾಡಿಗಳಲ್ವಾ ನಮ್ಮ ಗಾಡಿಗಳಾಗಿದ್ದರೆ ಆರಾಮಾಗಿ ಟಚ್ ಮಾಡ್ಬೋದು ಏನು ಅನಿಸಲ್ಲ ಬಟ್ ಗಾಡಿ ಬೇರೆಯವ್ದು ಸೊ ಟಾಪ್ ಸ್ಪೀಡೆಲ್ಲ ಬೇಡ ಆಮೇಲೆ ಇದು ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಮುಂದೆಗಡೆ ಸಸ್ಪೆನ್ಷನ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ಕು ಹಿಂದೆಗಡೆ ಬಂದುಬಿಟ್ಟು ಮೋನೋಶಾಕ್ ಆಬ್ಸರ್ ಸಸ್ಪೆನ್ಷನು ತೋರಿಸ್ತೀನಿ ನೋಡಿ ಮೋನೋಶಾಕ್ ಆಬ್ಸರ್ ಅಂದರೆ ಸಿಂಗಲ್ಲು ಸಸ್ಪೆನ್ಷನು ಗೊತ್ತಾಯ್ತಾ ನಾರ್ಮಲಾಗಿ ಬೇರೆ ಗಾಡಿಗಳಿಗೆಲ್ಲ ಎರಡೆರಡು ಇರುತ್ತೆ ಸ್ಪೋರ್ಟ್ಸ್ ಗಾಡಿಗಳಿಗೆಲ್ಲ ಮೋನೋಶಾಕ್ ಆಬ್ಸರ್ ಸಿಂಗಲ್ ಬರೋದು ಗೊತ್ತಾಯ್ತಾ ಸೊ ಸೆಂಟ್ರು ಈ ಸೀಟ್ ಕೆಳಗಡೆ ಕರೆಕ್ಟಾಗಿರುತ್ತೆ ಆಮೇಲೆ ಕ್ಲಚ್ ಪ್ಲೇಟ್ ಬಂದುಬಿಟ್ಟು ವೆಟ್ ಕ್ಲಚ್ ಇದು ವೆಟ್ ಕ್ಲಚ್ಚು ಡ್ಯುಯಲ್ ಡಿಸ್ಕ್ ಬರುತ್ತೆ ಅಲಾಯ್ ವೀಲ್ಸು ಟ್ಯೂಬ್ಲೆಸ್ ಟೈರ್ಸು ಸೀಟೆಲ್ಲ ಬಂದುಬಿಟ್ಟು ಕಂಪ್ಲೀಟ್ ಡಿಜಿಟಲು ನಿಮಗೆ ಎಲ್ಲಾನು ಸಿಗುತ್ತೆ ಗಾಡೀಲಿ ಯಾವ ಗೇರಲ್ಲಿದೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಎಷ್ಟು ಆರ್ ಪಿ ಎಮ್ಮಲ್ಲಿದೆ ಫ್ಯೂಲ್ ಎಷ್ಟಿದೆ ಅಂತ ಗಾಡಿ ಫುಲ್ ಟ್ಯಾಂಕ್ ಇದೆ ಆಮೇಲೆ ಹೈ ಬೀಮು ಲೋ ಬೀಮು ಗಾಡಿ ಸರ್ವಿಸಿಂಗು ಎಲ್ಲ ಸಿಗುತ್ತೆ ಆಮೇಲೆ ಗಾಡಿ ಬಂದುಬಿಟ್ಟು ಡ್ಯುಯಲ್ ಚಾನೆಲ್ ಎ ಬಿ ಎಸ್ಸು ಫುಲ್ ಕ್ರೇಜಿ ಅಲ್ಲ ಸೊ ಇನ್ನೇನಪ್ಪ ಗಾಡಿ ಬಗ್ಗೆ ಫುಲ್ ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಡಿಗಳು ನೋಡೋಕ್ಕೆ ಲುಕ್ಕು ಸಕ್ಕದಾಗಿದೆ ಎಡಿಷನು ಮೋಟೊ ಜಿ ಪಿ ಅವ್ರದು ಸೊ ಹಿಂದೆ ಕಡೆಯಿಂದ ಲುಕ್ ತೋರಿಸ್ತೀನಿ ನೋಡಿ ಟೈಲ್ ಲ್ಯಾಂಪು ಇಲ್ಲಿ ನೋಡಿ ಲುಕ್ಕು ಕ್ರೇಜಿಯಾಗಿ ಫುಲ್ ಹಯಾಬುಸ ರೇಂಜಿಗೆ ಮಾಡಿದ್ದಾರೆ ಇವುದೇ ಅಲ್ವಾ ಸೊ ಅದಕ್ಕೇ ಭೂಸಾ ರೇಂಜ್ಗೆ ಡಿಸೈನ್ ಮಾಡಿದ ಬಾಡಿ ಕಂಪ್ಲೀಟು ಅದು ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಡಿ ಇರೋದು ಒಂಚೂರು ಗಟ್ಟಿನೂ ಇಲ್ಲ ನಾನು ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಡಿ ಇರಬಾರ್ದು ಇದು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಬಟ್ ಸ್ಪೋರ್ಟ್ಸ್ ಗಾಡಿಗಳಿಗೆಲ್ಲೂ ಪ್ಲಾಸ್ಟಿಕ್ಕೇ ಬರೋದು ಏನೂ ಮಾಡೋಕ್ಕಾಗೋದಿಲ್ಲ ಮೇಂಟೆನೆನ್ಸ್ ಫ್ರೀಗಳು ಗಾಡಿ ಅಷ್ಟೊಂದೇನು ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಬರೋದಿಲ್ಲ ನಿಮಗೆ ಅಷ್ಟೊಂದೇನು ಪ್ರಾಬ್ಲಮ್ಸು ಇರೋದಿಲ್ಲ ಸೊ ಇವಾಗ ಫ್ರೆಂಟಿಂದ ನಿಮಗೆ ತೋರಿಸ್ತೀನಿ ನೋಡಿ ಗಾಡಿನ ಆನ್ ಮಾಡ್ತೀನಿ ಹೆಡ್ಲೈಟಿಂದ ಲುಕ್ಸ್ ಎಲ್ಲ ತೋರಿಸ್ತೀನಿ ನೀವು ಭೂಸಾ ನೋಡಿದ್ದೀರಾ ಅಂದರೆ ಅನಿಸುತ್ತೆ ಭೂಸಾ ತಮ್ಮ ಆ ಥರ ಇದೆ ಲುಕ್ಕು ಫುಲ್ ಲುಕ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಮುಂದೆಗಡೆ ನೋಡಿ ಲುಕ್ಸ್ ಎಲ್ಲ ಸಕ್ಕದಾಗಿದೆ ಟೆಲಿಸ್ಕೋಪಿಕ್ ಅದೊಂಚೂ ಬೇಡ ಆಗಿತ್ತು ಬೇರೆ ಸಸ್ಪೆನ್ಷನ್ ಇದೆ ಚೆನ್ನಾಗಿರೋದು ನಮ್ಮ ಪ್ರಕಾರ ಲುಕ್ ನೋಡೋದು ಮಸ್ತಾಗಿದೆ ಗುರು ಹೆಡ್ಲೈಟ್ ನೋಡಿ ಇಲ್ಲಿಂದ ನೋಡಿ ಫುಲ್ ಸಕ್ಕದಾಗಿದೆ ಎಲ್ ಇ ಡಿ ಲೈಟ್ಸು ಇಂಡಿಕೇಟ್ರೂ ಅಷ್ಟೇ ಫುಲ್ ಎಲ್ಲ ಎಲ್ ಇ ಡಿನೇ ಇನ್ನೇನು ಬೇಕಪ್ಪ ನಿಮಗೆ ಗಾಡಿ ಮಸ್ತಾಗಿದೆ ಗಾಡಿ ಒಂದು ಹೋಗಿ ಓಡಿಸ್ಬಿಟ್ಟು ಬರೋಣ ಇದು ಕೀ ತೋರಿಸ್ತೀನಿ ನೋಡಿ ಅದೂ ಸೈಕಾಗಿದೆ ನೋಡಿ ಕೀ ಸೈಕಾಗಿದಲ್ಲ ಸೊ ಬನ್ನಿ ಒಂದು ಔಂಡ್ ಹೋಗ್ಬಿಟ್ಟು ಬರೋಣ ನಿಮ್ಗೆ ಇತ್ತು ಅಷ್ಟು ನೋಡಿ ಎಕ್ಸಾಸ್ಟು ನಾರ್ಮಲ್ ಎಕ್ಸಾಸ್ಟ್ ಅಂತ ಏನು ಸೌಂಡ್ ಇಲ್ಲ ಸೊ ಹೊರಡೋಣ ಓಡಿಸೋದಕ್ಕಂತೂ ಒಳ್ಳೆ ಮಜಾ ಇದೆ ಬಟ್ ಇದು ಫುಟ್ ಪ್ಯಾಕ್ಸ್ ಅಥವಾ ಏನೋ ಹಿಡಿತಾ ಇದೆ ನನಗೆ ಕಾಲತ್ವ ಸ್ವಲ್ಪ ಕ್ಲೋಸಾಗಿ ಕುತ್ಕೊಂಡ್ರೆ ಸೊ ಕಾಲೆಲ್ಲ ಶೂಸ್ ಎಲ್ಲ ಹಿಡಿತಾ ಇದೆ ಅದು ಈ ಡಿಸೈನಿಂದನೂ ಇಲ್ಲ ನನಗೆ ಕೂತು ತುಂಬ ದಿನ ಆಗಿದೆ ಈ ಸ್ಪೋರ್ಟ್ಸ್ ವೆಹಿಕಲೆಲ್ಲ ಓಡಿಸಿ ತುಂಬ ದಿನ ಆಗೋಗಿದೆ ನಮ್ಮದು ಸೊ ಅದಕ್ಕೆ ನನಗೇನು ಅಭ್ಯಾಸ ಇಲ್ವಾ ಗೊತ್ತಿಲ್ಲ ಬಟ್ ಒಳ್ಳೆ ಮಜಾ ಸಿಗ್ತಾ ಇದೆ ಓಡಿಸೋದಕ್ಕೆ ಮಿರರ್ಸ್ ಓಪನ್ ಮಾಡ್ಕೊಳ್ಳೋಣ ಸೊ ಮಿರರ್ಸ್ ನೋಡಿ ನಮ್ಗೆ ಹೆಂಗೆ ಬೇಕಂಗೆ ಸೆಟ್ ಮಾಡ್ಕೋಬೋದು ಸೊ ಇವಾಗ ಎಲ್ಲರೂ ಕೇಳ್ತಾ ಇರ್ತೀರ ನಾರ್ಮಲಾಗಿ ಬ್ರೋ ನೀವು ಬೈಕ್ ರಿವ್ಯೂ ಮಾಡ್ತೀರಾ ಬಟ್ ಏನಕ್ಕೆ
ನೀವು ಟಾಪ್ ಸ್ಪೀಡೆಲ್ಲ ಯಾವುದು ಟಚ್ ಮಾಡೋದಿಲ್ಲ ಅಂದರೆ ಒಂದು ಬೈಕ್ ಎಷ್ಟು ಹೋಗುತ್ತೆ ಅಂತ ಹೇಳ್ತೀರಾ ಬಟ್ ನೀವು ಅಷ್ಟೇನಕ್ಕೆ ಹೋಗೋದಿಲ್ಲ ಅಂತ ಈ ಗಾಡಿಗಳೆಲ್ಲ ಬಂದುಬಿಟ್ಟು ಬೇರೆಯವ್ರ ಗಾಡಿಗಳಿಗೂ ಸೊ ಬೇರೆಯವ್ರ ಗಾಡಿ ಅವ್ರು ಕೊಟ್ಟಾಗ ಒಂದು ಪ್ರೀತಿಯಿಂದ ಕೊಡ್ತಾರೆ ತಗೊಳ್ಳಿ ಸಬ್ಸ್ಕ್ರೈಬರ್ಸ್ ನಾವು ನೀವು ಓಡಿಸಿ ಅಂತ ನಾವು ಅವ್ರ ಗಾಡಿನ ಒಂದ್ಸಲ ಈಸ್ಕೊಂಡು ಮಗನ ಸರ್ರಿಗೆ ಚಚ್ಚಿಬಿಟ್ಟು ಕೊಟ್ಬಿಟ್ರೆ ಅವರು ಏನು ಅನ್ಕೋತಾರೆ ಏ ಏನು ಗೊತ್ತು ಉಜ್ಬಿಟ್ಟು ಕೊಟ್ಬಿಟ್ರು ಗಾಡಿನ ಅನ್ಕೋತಾರೆ ಸೊ ಅದಕ್ಕೇ ನಾನು ಮೇಜರಾಗಿ ಯಾವುದೇ ಸಬ್ಸ್ಕ್ರೈಬರ್ಸ್ ಕೊಟ್ಟರು ಅವ್ರ ಗಾಡಿನೆಲ್ಲ ಉಜ್ಜಲ್ಲ ನಮ್ಮ ಗಾಡಿನ ನಾನು ಉಜ್ತೀನಿ ನನ್ನ ಗಾಡಿ ಉಜ್ಜೋದಕ್ಕೆ ನನಗೇನು ಬೇಜಾರಿಲ್ಲ ಬಟ್ ಬೇರೆಯವ್ರ ಗಾಡಿಯೆಲ್ಲ ಅವ್ರು ಕೊಟ್ಟಂಗೆ ಅವ್ರಿಗೆ ವಾಪಸ್ ನೀಟಾಗಿ ಸೇಫಾಗಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಸಿಕ್ಸ್ ಸ್ಪೀಡ್ ಗೇರು ನೋಡೋದು ಆ ಸಿಟಿಲೆಲ್ಲ ಅದು ನಾವು ಸ್ಪೀಡ್ ಟಚ್ ಮಾಡಬೇಕು ಅಂದರೆ ಅದೊಂದೇ ಪ್ರಾಬ್ಲಮ್ ಆಗೋದು ಅಲ್ವಾ ಸೊ ಓಡಿಸೋದಕ್ಕೆ ಚೆನ್ನಾಗಿದೆ ಗುರು ಗಾಡಿ ಬಟ್ ಹೇಳ್ತಿದ್ದೀನಲ್ಲ ಓಕೆ ಓಕೆ ಗಾಡಿ ಚೆನ್ನಾಗಿದೆ ಸುಝುಕಿ ಕಂಪ್ನಿಯವ್ರದ್ದು ಒಂದು ರೇಂಜಿಗೆ ಚೆನ್ನಾಗಿದೆ ಬಟ್ ಇಂಜಿನ್ ವರ್ಕಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಗುರು ಈ ಗಾಡೀಲಿ ಇಂಜಿನ್ ವರ್ಕಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ ಅದು ಬಿಟ್ಟರೆ ಜಿಗ್ಸೋದು ಗಾಡಿ ಚೆನ್ನಾಗಿದೆ ಮಿರರ್ಸು ಅಷ್ಟೇ ನೋಡಿ ಇದು ಫುಲ್ಲು ನಿಮ್ಗೆ ಇಲ್ಲಿವರೆಗೂ ಎಡ್ಜ್ವರೆಗೂ ಬರುತ್ತೆ ಸೊ ಇವಾಗ ನೀವು ನೋಡಿದ್ವಿ ಗಾಡಿ ಓಡಿಸಿದ್ದು ನೋಡಿದ್ವಿ ರಿವ್ಯೂ ನೋಡಿದ್ವಿ ಮೋಟೋ ಜಿ ಪಿ ಎಡಿಷನು ಯಾರೋ ಕೊಟ್ಟರು ಹೆಂಗೆ ಬಂತು ಅಂತೆಲ್ಲ ಹೇಳ್ತಿದ್ದೆ ಈ ಗಾಡಿ ಹೆಂಗೆ ಸಿಕ್ತಪ್ಪ ನಮಗೆ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಓಟಿಓ ಆ್ಯಪ್ ಅಂತ ಇದೆ ಸೊ ಆ್ಯಪ್ನ ಓಪನ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ ಆ್ಯಪಲ್ಲಿ ಎಷ್ಟೊಂದು ಬೈಕ್ಸ್ಗಳಿದೆ ನಿಮಗೆ ಯಾವ್ಯಾವ ಬೈಕ್ಸ್ ಇದೆ ಬೆಂಗಳೂರಲ್ಲಿ ಅವೈಲೇಬಲ್ ಯಾವ್ಯಾವ ಬೈಕ್ಸ್ ಇದೆ ಎಲ್ಲ ಬೈಕ್ಸನ್ನು ಟೆಸ್ಟ್ ರೈಡ್ ಸಿಗುತ್ತೆ ಟೆಸ್ಟ್ ರೈಡ್ ಅಂದರೆ ಯಾವ ಥರಪ್ಪ ಅಂದರೆ ನೀವು ಟೆಸ್ಟ್ ರೈಡ್ ಬುಕ್ ಮಾಡಿ ನೀವೇ ಅಲ್ಲಿ ಹೋಗಬೇಕು ಅಂತೆಲ್ಲ ಏನಿಲ್ಲ ಟೆಸ್ಟ್ ರೈಡ್ ಬುಕ್ ಮಾಡಿದ ತಕ್ಷಣ ಅವರೇ ತಗೊಂಡು ಬಂದು ಮನೆ ಹತ್ರ ಕೊಡ್ತಾರೆ ಬರೀ ಒಂದೇ ಒಂದು ಗಾಡಿ ಅಲ್ಲ ಗುರು ಒಂದೇ ದಿನಕ್ಕೆ ಎಷ್ಟು ಬೇಕಾದರೂ ಮಾಡ್ಬೋದು ಅನ್ಲಿಮಿಟೆಡ್ ಟೆಸ್ಟ್ ಡ್ರೈವ್ಸ್ನ ಬುಕ್ ಮಾಡ್ಬೋದು ಆ ಥರ ನಾನು 2-3 ಗಾಡಿ ಮಾಡಿದ್ದೀನಿ ಸೊ ಇದಾದಮೇಲೆ ಹಾರ್ನೆಟ್ ಒಂದು ಬುಕ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಇದೇ ವೀಡಿಯೋಲಿ ನೆಕ್ಸ್ಟ್ ಹಿಂಗೆ ತೋರಿಸ್ತೀನಿ ಸೊ ಈ ಥರ ನೀವು ಆರಾಮಾಗಿ ಆ್ಯಪಿಂದ ಟೆಸ್ಟ್ ಡ್ರೈವ್ಸ್ನೆಲ್ಲ ಆರಾಮಾಗಿ ಬುಕ್ ಮಾಡ್ಕೋಬೋದು ನಿಮಗೂ ಏನಾದರೂ ಈ ಥರ ಯಾವುದಾದ್ರು ಬೈಕ್ ತೊಗೊಳ್ಳೋ ಆಸೆ ಇತ್ತು ಇಲ್ಲಾಂದರೆ ಟೆಸ್ಟ್ ಡ್ರೈವ್ ಮಾಡಬೇಕು ನಾನು ಆ ಬೈಕ್ ತೊಗೋಬೇಕು ಶೋರೂಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಈ ಥರ ಓಟಿಗೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೈನ್ ಇನ್ ಹಾಕ್ಬಿಟ್ಟು ಅವ್ರಿಗೆ ಒಂದು ಅಲ್ಲೇ ವೆಬ್ಸೈಟಲ್ಲೂ ಸಿಗುತ್ತೆ ನಿಮಗೆ ಆ್ಯಪಲ್ಲೂ ಸಿಗುತ್ತೆ ಸಿಸ್ಟಮಲ್ಲಿ ವೆಬ್ಸೈಟಲ್ಲೂ ಸಿಗುತ್ತೆ ಅದರಿಂದ ಸೈನ್ ಇನ್ ಹಾಕ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಯಾವ ಗಾಡಿ ಬೇಕು ಅಂತ ಅವೈಲಬಿಲಿಟಿ ನೋಡಿಕೊಂಡು ಅವ್ರ ಗಾಡಿನ ತೊಗೊಬಂದು ನಿಮ್ಮ ಮನೆ ಅಥವಾ ಆಫೀಸ್ ಅಥವಾ ಎಲ್ಲಿದ್ದೀರಾ ಅಲ್ಲಿಗೆ ತೊಗೊಬಂದು ಕೊಡ್ತಾರೆ ಆರಾಮಾಗಿ ಓಡಿಸಿ ಓಡಿಸಿದಾದಮೇಲೆ ಇನ್ನು ನೆಕ್ಸ್ಟ್ ಏನೇನು ಪ್ರೊಸೆಸ್ ಇದೆ ಅಂತ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ ಸೊ ನೆಕ್ಸ್ಟು ಹಾರ್ನೆಟ್ನ ಓಡಿಸಿ ನೋಡೋಣ ಇನ್ನೊಂದು ಬುಕ್ ಮಾಡಿದ್ದೀನಿ ಗಾಡಿ ಹಾರ್ನೆಟ್ಟು ಅದನ್ನು ಓಡಿಸೋಣ ಬನ್ನಿ ಸೊ ಅವಾಗಲೇ ನೋಡೋದಲ್ಲ ನೀವು ಜಿಗ್ಸರ್ ಮಾಡಿದ್ದೆ 250 ಸೊ ಇವಾಗ ಹೋಂಡಾ ಹಾರ್ನೆಟ್ಟು ಸೊ ಇನ್ನೊಂದು 4-5 ಬೈಕ್ ಬುಕ್ ಮಾಡಿಬಿಟ್ಟಿದ್ದೀನಿ ನಾನು ಸೊ ಬರ್ತಾ ಬರ್ತಾ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದೊಂದು ವೀಡಿಯೋದಲ್ಲಿ 2-3 ಬೈಕ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಆ ಥರ ವೀಡಿಯೋ ಮಾಡ್ತೀನಿ ಏನಿಲ್ಲ ಗುರು ಹೋಂಡಾ ಹಾರ್ನೆಟ್ ಬಂದುಬಿಟ್ಟು ಇದು BS4 ಇದು BS6 ಈಗ ಸದ್ಯಕ್ಕಿರೋದು ಇದು ಸ್ಟಾಪ್ ಆಗಿದೆ ಬಟ್ ನಾವು ಸೆಕೆಂಡ್ಸಲ್ಲಿ ಒಂದು ಬೈಕ್ ತೊಗೋಬೇಕು ಅಂತಿದ್ವಿ ಸೊ ಅದು ಹೆಂಗಿತ್ತು ಓಡಿಸಿ ನೋಡಬೇಕಾಗಿತ್ತು ನಮ್ಮ ಹುಡುಗ ಮಗ ನೋಡೋಣ ಇದು ಒಂದು ಓಟಿಗೆ ಒಂದು ಆ್ಯಪ್ ಇದೆ ಟೆಸ್ಟ್ ಮಾಡು ಸಿಗುತ್ತೆ ನಿನಗೆ ಎಲ್ಲ ಥರ ಬೈಕ್ಸು ಸಿಗುತ್ತೆ ಯಾವ್ದು ಬೇಕು ಎಲ್ಲ ಥರನೂ ಸಿಗುತ್ತೆ ಒಂದು 15-16 ಕಂಪ್ನಿನೂ ಇದೆ ಸಿಗುತ್ತೆ ನೋಡು ಒಂದು ಸೊ ಯಾರಿಲ್ಲ ಅಲ್ಲಿ ಲರ್ಕೇಶ್ ಅಂತಿದ್ದ ನೋಡಿ ಅವನೇ ಸೊ ಜಿಗ್ಸರ್ ಅಲ್ಲೇ ನಿಂತಿದೆ ಇನ್ನೂ 4-5 ಬೈಕ್ನ ಬುಕ್ ಮಾಡಿದ್ದೀವಿ ಅಲ್ಲೇ ಹಿಂದೆಗಳಿದೆ ಬಟ್ ಆಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸೊ ಇದು ಹೋಂಡಾ ಹಾರ್ನೆಟು ಸೊ 2 ಬೈಕ್ನ ತರಿಸಿದ್ದೀವಿ ನಿಮ್ಗೆ ಇನ್ನೂ ಜಾವ ಆಗಿವ ಯಾವ್ದು ಬೇಕು ಎಷ್ಟೊಂದೆಲ್ಲ ಸಿಗುತ್ತೆ ಕೊಂಡ್ರೆ ನೋಡಿ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ ಈಗ ಜಾವಾಗೆ ಪರಾಗ್ ತೊಗೋಬೇಕು ಅಂದ್ಕೊಳ್ಳಿ ಶೋರೂಮ್ಗೆ ಹೋದರೆ ನನ್ನ ಮಕ್ಕಳು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಕೊಡೋಲ್ಲ ಟೆಸ್ಟ್ ಡ್ರೈವ್ ಮಾಡೋದಕ್ಕೆಲ್ಲ ಸೊ ನೀವು ಈ ಥರ ಯಾವುದಾದ್ರು ಬುಕ್ ಮಾಡ್ಕೊಳ್ಳಿ ಆರಾಮಾಗಿ ಬರುತ್ತೆ ಅದೇ ಪೇಡ್ ಪ್ರಮೋಷನ್ ಅಲ್ಲಪ್ಪ ಇದು ನನಗೆ ಗೊತ್ತಾಯಿತು ಸಬ್ಸ್ಕ್ರೈಬರ್ಸ್ ಒಂದು 3-4 ಜನ ಹೇಳೋದು ಬ್ರೋ ಓಟಿಗೋ ಬಗ್ಗೆ ಹೇಳಿ ಅಂತ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ಬಂದುಬಿಟ್ಟು ಹೋಂಡಾ ಹಾರ್ನೆಟ್ ಈ ಗಾಡಿಗಳೆಲ್ಲ ಬಂದು 160 ಇಂಜಿನ್ ಇದು ಸೊ ಹೋಂಡಾ ಹಾರ್ನೆಟ್ 160R ಅಂತ ಇದು PS4ಗೆ ಸ್ಪೆಷಲ್ ಎಡಿಷನ್ ಇದು ಇವೆಲ್ಲ ನಿಮಗೆ ನಾರ್ಮಲಾಗಿ 150 ಸೆಗ್ಮೆಂಟಲ್ಲಿ ಸಿಗುತ್ತಲ್ಲ ಆ ಥರ ಗಾಡಿಗಳಿವೆಲ್ಲ ಮನೆ ಅಥವಾ ಓಡಿಸ್ಕೊಳ್ಳೋಕ್ಕೆ ಇಲ್ಲಾಂದರೆ
ಒಂದು ಸ್ವಲ್ಪ ಸ್ಪೋರ್ಟ್ಸ್ ಲುಕ್ಕು ಇರಬೇಕು, ಒಂದು ಸ್ವಲ್ಪ ಈ ಅಂಕಲ್ಗಳೆಲ್ಲ ಓಡಿಸ್ತಾರೆ ಗೊತ್ತಾ, ಆ ಥರ ಲುಕ್ಕು ಇರಬೇಕು. ಇದರಲ್ಲಿ ಟೂರಿಂಗು ಮಾಡ್ಬೋದು, ನಮ್ಮ ಹುಡುಗರು ಟೂರಿಂಗ್ ಎಲ್ಲ ಮಾಡ್ತಾರೆ ಇದರಲ್ಲೂ ಓಂಡಾ ಹಾರ್ನೆಟಲ್ಲಿ, ನಮ್ಮ ಅಣ್ಣನ ಹತ್ರನು ಇದೆ. ಸೊ ಓಂಡಾ ಹಾರ್ನೆಟು ಎಲ್ಲದಕ್ಕೂ ಸೆಟ್ ಆಗುತ್ತೆ, ಒಂಥರ ನಿಮಗೆ ಸಿಟಿಲೂ ಓಡಿಸ್ಬೋದು, ಹೈವೇಲೂ ಓಡಿಸ್ಬೋದು, ಒಳ್ಳೆ ಮೈಲೇಜ್ ಬರುತ್ತೆ. 40-45 ರೇಂಜಿಗೆ ಬರುತ್ತೆ ಗುರು ಈ ಗಾಡೀಲಿ, ಆ ರೇಂಜಿಗೆ ಮೈಲೇಜ್ ಬರುತ್ತೆ. ಇನ್ನೇನು ಬೇಕು ನಿಮಗೆ? ಸೊ ಏರ್ ಕೂಲ್ಡ್ ಇಂಜಿನು, ಅದು ಜಿಕ್ಸಾ ನೋಡಿದ್ವಲ್ಲ, ಅದು ಬಂದುಬಿಟ್ಟು ಆಯಿಲ್ ಕೂಲ್ಡು, ಲಿಕ್ವಿಡ್ ಕೂಲ್ಡ್ ಎಲ್ಲ ಬರುತ್ತೆ, ಮೂರು ಥರ ಬರುತ್ತೆ. ಸೊ ಇದು ಬಂದುಬಿಟ್ಟು ಏರ್ ಕೂಲ್ಡು, ನಮ್ಮ ಬುಲೆಟು ಅಷ್ಟೇ ಏರ್ ಕೂಲ್ಡೇನೆ. ಆಮೇಲೆ ಟಾರ್ಕ್ ಬಂದುಬಿಟ್ಟು 14 ಏನೋ ಇದೆ, 24 ಸೊ ಇದು ಬಂದುಬಿಟ್ಟು ಹೋಂಡಾ ಹಾರ್ನೆಟ್ BS4, ಫ್ಯೂಲ್ ಇಂಜೆಕ್ಷನ್ ಎಲ್ಲ ಫುಲ್ ಕಾರ್ಬರೇಟು. ಆಮೇಲೆ ಏರ್ ಕೂಲ್ಡ್ ಇಂಜಿನು, 14 mm ಟಾರ್ಕ್ ಇದೆ. ಆಮೇಲೆ ಪವರು ಒಂದು ರೇಂಜಿಗಿದೆ, ನಾನು ಏತರ್ಗೂ 14 ಏನೋ ಇದೆ, ಸೊ ಇದಕ್ಕೂ 14 ಇದೆ. ಒಂದು ಸಲ ಏತರ್ ಮತ್ತು ಹೋಂಡಾ ಹಾರ್ನೆಟ್ನ ಕಂಪೇರ್ ಮಾಡೋಣ. ಮೈಲೇಜು 45-50 ಬರುತ್ತೆ ಲಾಂಗಲ್ಲಿ, ಸಿಟೀಲಿ ಇನ್ನೂ ಸ್ವಲ್ಪ ಬರ್ಬೋದು ಬಟ್ ಲಾಂಗಿಗೆ ಸಕತ್ತಾಗಿದೆ. ನಾರ್ಮಲಾಗಿ ಸ್ಲಿಪ್ಪರ್ ಕ್ಲಚ್ ಗೀಚ್ ಎಲ್ಲ ಏನೂ ಕೊಡೋಲ್ಲ, ಫುಲ್ ಬೇಸಿಕ್ ಗುರು, ಗಾಡಿ ಫುಲ್ ಟು ಫುಲ್ ಬೇಸಿಕ್ ಇದು. ಆಮೇಲೆ ನಿಮಗೆ ಏರ್ ಕೂಲ್ ಸಿಗುತ್ತೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಎರಡೂ ಕಡೆ ಡಿಸ್ ಸಿಗುತ್ತೆ, ಅಲಾಯ್ ವೀಲ್ಸು, ಆಮೇಲೆ ಚೈನ್ ಡ್ರೈವು, ಟ್ಯೂಬ್ಲೆಸ್ ಟೈರ್ಸು, LED ಇದು ಏನು ಇಂಡಿಕೇಟರ್ಸು, LED ಫ್ರಂಟ್, LED ಲೈಟು, ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಫುಲ್ ಒಂಥರ ಫ್ಯಾಮಿಲಿ ಗಾಡಿ ಅನ್ಬೋದು ಗುರು. ಸೊ ಮುಂದೆ ಕಡೆ ಡಿಜಿಟಲ್ ಇದೆ, ಎಲ್ಲನೂ ನೋಡ್ತಾ ಇರ್ಬೋದು. ಟೈಮ್ ತೋರಿಸುತ್ತೆ ನಿಮಗೆ, ಫ್ಯೂಲ್ ಎಷ್ಟಿದೆ, RPM, ಸ್ಪೀಡು, ಕಿಲೋಮೀಟ್ರು, ಆಮೇಲೆ ಟ್ರಿಪ್ ಎಲ್ಲ ಸೆಟ್ ಮಾಡೋದು. ಒಂದು ರೇಂಜಿಗೆ ಚೆನ್ನಾಗಿದೆ ಇದು, ಇಷ್ಟ ಆದೂ ಒಂದು ಗಾಡೀಲಿ ಕೊಡಬೇಕು. ಇದು ಈಗ ಆನ್ ಮಾಡಿ ತೋರಿಸ್ತೀನಿ, ಸ್ವಿಚ್ ಇದೆ ನೋಡಿ, ಇಲ್ಲೆಲ್ಲ ಆನ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಫ್ರಂಟಿಂದ ನೋಡೋಕ್ಕೆ ಒಂಥರ ಸ್ಪೋರ್ಟ್ಸ್ ಲುಕ್ಕಾಗೂ ಇದೆ, ಚೆನ್ನಾಗಿದೆ. BS6 ಇನ್ನೂ ಸಕ್ಕತ್ತಾಗಿದೆ ಇದರಲ್ಲಿ, ಇನ್ನೂ ಎಷ್ಟೊಂದು ಅಪ್ಡೇಟ್ಗಳು ಮಾಡಿದ್ದಾರೆ, ಬಟ್ ಇದು BS4. ಸೊ ಬನ್ನಿ ಇದನ್ನು ಓಡಿಸೋಣ. ಸೊ ಈ ಗಾಡಿನೂ ನನಗೆ ಸಿಕ್ಕಿದ್ದು OTO-ಇಂದಾನೆ. ನಿಮಗೇನಾದರೂ ಗಾಡಿಗಳೆಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ OTO-ಗೆ ಹೋದವಪ್ಪ, ಒಳ್ಳೆ ಇದಿದೆ. ಸೊ ನಾಟ್ ಬ್ಯಾಡ್, ಕೇಳಿಸ್ತಾ ಇದೆ ಅಲ್ವಾ? ಸೊ ಇದಕ್ಕೆ ಸ್ವಿಚ್ ಇರಲ್ಲ ಇಲ್ಲಿ, ನಿಮಗೆ ಕಿಕ್ ಅಂತ ಎಲ್ಲ ಸಿಗುತ್ತೆ. ಹೇಳಿಲ್ವಾ ಇದು ಒಂಥರ ಸ್ಪೋರ್ಟ್ಸು ಕಮ್ ನಾರ್ಮಲ್ ಗಾಡಿ, ಎಲ್ಲ ಥರನೂ ಆಗುತ್ತಿದ್ದು. ಇದಕ್ಕೆ ಕಿಕ್ಕರು ಕೊಟ್ಟಿರ್ತದೆ, ನಮ್ಮ ಎಕ್ಸ್ಪಲ್ಸಲ್ಲೂ ಕೊಟ್ಟಿದ್ದಾರೆ. ಸರ್ವಿಸಿಂಗ್ ವರ್ಷನ್ ತುಂಬಾ ಸಿಂಪಲ್ ಗಾಡಿ, ನೋಡೋಕ್ಕೆ ಸ್ಪೋರ್ಟ್ಸ್ ಲುಕ್ ಥರನೂ ಇದೆ. ನೀವು ಆರಾಮಾಗಿ ಸಿಟಿ ಎಲ್ಲ ಓಡಿಸ್ಕೊಂಡು ಪೀಸ್ ಆಗಿರ್ಬೋದು. ಗಾಡಿ ಇದೊಂದು ಸ್ವಲ್ಪ ಹಳೇದಾಗಿದೆ, ನೀವು ಟೆಸ್ಟ್ ಕೇಳಿದ್ರೆ ಎಲ್ಲ ಥರ ಗಾಡಿಗಳು ಸಿಗುತ್ತೆ, ಹೋಗಿ ನೋಡಿ. ಲಿಂಕ್ ಬಂದು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ 5-speed ಗೇರ್ ಬಾಕ್ಸ್ ಹೋಗೋದು ಇದು, ಪವರು ಚೆನ್ನಾಗಿದೆ ಇದು, ನಿಮಗೆ ಹೈವೇಲೆಲ್ಲ ಕ್ರೂಸ್ ಮಾಡೋದಕ್ಕೆ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸೊ ನೋಡಿ ಇದೇ ರೋಡಲ್ಲಿ ನಾನು 65 ಹೋಗಿದ್ದೀನಿ, ನಿಮಗೆ ಒಳ್ಳೆ ರೋಡ್ ಗ್ರಿಪ್ ಇದೆ ಇದು. ಟೈರ್ಸು ಅಷ್ಟೇ ಸ್ಟಾಕ್ ಟೈರ್ಸ್ ಬರುತ್ತೆ, ಸೊ ಒಳ್ಳೆ ರೋಡ್ ಗ್ರಿಪ್ ಇದೆ. ಓಹ್, ಇಲ್ಲಿ ನಾಯಿಗಳೆಲ್ಲ ಇದೆ ಗುರು, ಸ್ವಲ್ಪ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಕಂಫರ್ಟು ಅಷ್ಟೇ, ಸಿಟಿಂಗ್ ಕಂಫರ್ಟ್ ನೋಡಿ. ನಿಮಗೆ ಆರಾಮಾಗಿ ಸೀಟಿಲೆಲ್ಲ ಓಡಿಸ್ಬೇಕು ಅಂದರೆ ಈ ಥರ ಫುಲ್ಲು ಬಗ್ಗದಿರಲ್ಲ, ಆಮೇಲೆ ಬೆನ್ನೆಲ್ಲ ಒಂಥರ ಸೈಕಾಗಲ್ಲ, ಪೀಸಾಗಿ ಸಿಟಿಲೆಲ್ಲ ಓಡಿಸ್ಕೋಬೋದು. ಆಮೇಲೆ ನಿಮಗೆ ಈಗ ಸಡನ್ನಾಗಿ ಆಫ್ ರೋಡೇನ ಬಂತು ಅಂದ್ಕೊಳ್ಳಿ ಟೂರಿಂಗ್ ಮಾಡಬೇಕಾದ್ರೆ, ಸೊ ನೋಡಿ ನಿಂತ್ಕೊಳ್ಳೋಕ್ಕೂ ಪೊಸಿಷನ್ ಸಕ್ಕದಾಗಿದೆ. ಒಂದು ಸ್ವಲ್ಪ ನೀವು ಕವರ್ ಹೆಲ್ಮೆಟ್ ಹಾಕ್ಕೊಂಡಿರೋಕ ನೋಡಿಕೊಂಡು ಕರೆಕ್ಟಾಗಿ ಮಾಡಿದ್ವೆ ಪೀಸಾಗಿ ಓಡಿಸ್ಕೋಬೋದು ಗುರು. ಆಫ್ ರೋಡೆಲ್ಲ ಓಡಿಸೋದಕ್ಕೂ ಮಸ್ತಾಗಿದೆ, ನಿಮಗೆ ಸ್ಪೋರ್ಟ್ಸ್ ಲುಕ್ ಇದೆ, ಇನ್ನೇನು ಬೇಕು ಹೇಳ್ರಿ, ಫುಲ್ ಮಸ್ತಾಗಿಲ್ಲ. ಸೊ OTO ಆ್ಯಪ್ನ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದೆಯೇನಪ್ಪ ಅಂದರೆ, ಸೊ ಬುಕ್ ಮಾಡಿದ್ಮೇಲೆ ಅದು ಬಗ್ಗೆ ಎಲ್ಲ ಬರ್ತಾಯಿದೆ ಅಂದಮೇಲೆ ಫುಲ್ ಡೀಟೇಲ್ಸ್ ಎಲ್ಲ ತೊಗೊಂಡಿರಬೇಕು. ಸೊ ಏನು ಮಾಡಿದೆ ಸ್ವಲ್ಪ ಅದು ಬಗ್ಗೆ ಎಲ್ಲ ಹುಡುಕ್ದೆ, ಯಾಕಂದರೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳಿದ್ದೀರ ಬ್ರೋ ಎಲೆಕ್ಟ್ರಿಕ್ ಎಲ್ಲ ರಿವ್ಯೂ ಮಾಡ್ತಿರಲ್ಲ, OTO ಇದೆ ನೋಡಿ, ಅನ್ಲಿಮಿಟೆಡ್ ಟೆಸ್ಟ್ ಡ್ರೈವ್ಸ್ ಇದೆ ಅಂತ. ಸೊ ಅದಕ್ಕೆ ಒಂದು ಟ್ರೈ ಇರಲಿ ಅಂದ್ಬಿಟ್ಟು ಮಾಡಿರೋದು. ನಿಮಗೆ ಜಾವಾ ಎಲ್ಲ ಸಿಗುತ್ತೆ, ಜಾವಾ ಸಿಗುತ್ತೆ, ಯಮಹ ಸಿಗುತ್ತೆ, ರಾಯಲ್ ಎನ್ಫೀಲ್ಡು ಸಿಗುತ್ತೆ. 2 lakhs ಕಮ್ಮಿ ಯಾವ್ಯಾವ ಬೈಕ್ ಇದೆ ಆನ್ ರೋಡಲ್ಲಿ, ಎಲ್ಲ ಥರ ಬೈಕ್ಸು ಟೆಸ್ಟ್ ಡ್ರೈವ್ ಸಿಗುತ್ತೆ. EV ಬೈಕ್ಸ್ ಎಲ್ಲ ಸಿಗುತ್ತಪ್ಪ. ನಾನು ನೋಡಿದೆ, ನಾನು ಏತರೂ ಇತ್ತು, ಏತರ ಇನ್ನೊಂದ್ಸಲಿ ರಿವ್ಯೂ ಮಾಡೋಣ ಅಂದ್ಕೊಂಡೆ, SL ಮಾಡೋದು ಏತರಲ್ಲಿ. ಎಲ್ಲ ಥರ ಬೈಕ್ಸು ಸಿಗುತ್ತೆ, ಸೂಪರ್ ಬೈಕ್ಸ್ ಯಾವುದು ಸಿಗೋಲ್ಲ. ಆಮೇಲೆ ಇವ್ರದ್ದು ಶೋರೂಮ್ಗಳು ಎಲ್ಲೆಲ್ಲಿದೆ ಗೊತ್ತಾ? ಬೆಂಗಳೂರಲ್ಲಿ ಒಂದಿದೆ, ಆಮೇಲೆ ಮೈಸೂರಲ್ಲಿ ಒಂದಿದೆ, ಚೆನ್ನೈ, ಹೈದ್ರಾಬಾದು, ಪುಣೆ ಇಂಥ ಕಡೆ ಇದೆ. ಆಮೇಲೆ ಇನ್ನೂ ನಿಮಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಒಂದು ವರ್ಷದಲ್ಲಿ ಇನ್ನೂ ತುಂಬ ಕಡೆ ಮಾಡುವ ಪ್ಲ್ಯಾನ್ಸಲ್ಲಿ ಇದ್ದಾರೆ ಇದು.
ನಿಮಗೆ ಇದು ಶೋರೂಮ್ಗೆ ಹೋಗಬೇಕು ಅಂತ ಏನಿಲ್ಲ ಗುರು ಆಪಲ್ ಬುಕ್ ಮಾಡ್ಕೊಳ್ಳಿ ಬರುತ್ತೆ ತಗೊಳ್ಳಿ ಓಡಿಸಿ ಚೆನ್ನಾಗಿತ್ತು ಅಂದರೆ ಆಯಿತು ಅಷ್ಟೇ ಸೊ ಇದೆಲ್ಲ ತೊಗೋಬೋದು ಆ ತೊಗೊಳ್ಳೋ ಪ್ರೊಸೆಸ್ ಎಲ್ಲ ಹೆಂಗೆ ಅಂದ್ಬಿಟ್ಟು ನಾನು ನೆಕ್ಸ್ಟು ಇನ್ನೊಂದು ಎರಡು ಮೂರು ವೀಡಿಯೋ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನ ಹೇಳ್ತೀನಿ ನಿಮಗೆ ತೊಗೋಬೇಕು ಅಂದರೆ ಎಲ್ಲ ಯಾವ ಥರ ಅಂತ ಸೊ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಹಂಗೆ ಓ ಟಿ ಓ ಆ್ಯಪ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂದು ಯಾವುದು ಪ್ರೊಮೋ ಕೊಡ್ಗಿ ಮೊಕ್ಕೋಡೆಲ್ಲ ಯಾವುದು ಇಲ್ಲ ಗುರು ಏನು ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ವಲ್ಲ ಸೊ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.